ಎಚ್ಡಿ ಕುಮಾರ್ ಸ್ವಾಮಿಗೆ ಜೈ ಎಚ್ಡಿ ದೇವೇಗೌಡರಿಗೆ ಜೈ ಧಿಕ್ಕಾರ ಧಿಕ್ಕಾರ ಬಸವರಾಜ್ಗೆ ಧಿಕ್ಕಾರ ಮಾನಗೆಟ್ಟ ಜಿಎಸ್ ಬಸವರಾಜ್ ಅವರಿಗೆ ಧಿಕ್ಕಾರ ಧಿಕ್ಕಾರ ನೀತಿಗೆಟ್ಟ ಜಿಎಸ್ ಬಸವರಾಜ್ ಅವರಿಗೆ ಧಿಕ್ಕಾರ ಧಿಕ್ಕಾರ ಇವತ್ತು ನನ್ನ ನಡವಳಿಕೆ ನಿಮ್ಮೆಲ್ಲ ಗೊತ್ತೇ ಇದೆ ನಮ್ಮ ಗುಬ್ಬಿ ಶಾಸ್ತ್ರನಾದಂತ ಶ್ರೀನಿವಾಸ್ ಮೇಲೆ ಪಾರ್ಲಿಮೆಂಟ್ ಮೆಂಬರ್ ಆದಂತ ಜಿಎಸ್ ಬಸವರಾಜ್ ಅವರಿಗೆ ಏನು ಮಾತಾಡಿದರೆ ನಿಮ್ಮೆಲ್ಲ ಗೊತ್ತೇ ಇದೆ ಅವರ ಭಾಷೆ ಆಗಿದೆ ಅವರ ಸಂಸ್ಕೃತಿ ಆಗಿದೆ ಅಂತ ಹೇಳಿ ನೀವೆಲ್ಲ ನೋಡಿದಿರ ನಾನು ಹೇಳೋದಿಷ್ಟೇ ನಿಮ್ಮ ಅನುದಾನ ಏನು ತಂದಿದ್ದೀರಾ ತುಮಕೂರು ಜಿಲ್ಲೆಗೆ ಯಾವ ಯಾವ ಕ್ಷೇತ್ರಕ್ಕೆ ಎಷ್ಟು ಅನುದಾನವನ್ನು ಕೊಟ್ಟಿದ್ದೀರಾ ಅದಕ್ಕೆ ಮೊದಲನೇದಾಗಿ ತಿಳಿಸಿ ನಿಮ್ಮ ಭಾಷೆಯಲ್ಲಿ ಫಸ್ಟ್ ಬದಲಾವಣೆ ಮಾಡ್ಕೊಳ್ಳಿ ನೀವು ಫಸ್ಟ್ ಭಾಷೆಯಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಇದೇ ತರ ನೀವು ಮಾತಾಡ್ತಾ ಇದ್ರೆ ಇಡಿ ನಮ್ಮ ಜಿಲ್ಲೆಯಲ್ಲಿ ಅವರ ಕಾರ್ಯಕರ್ತರು ಇದ್ದಾರೆ ಎಲ್ಲರೂ ಮಾತಾಡಬೇಕಾಗ್ತದ ಆ ಭಾಷೆ ದಯವಿಟ್ಟು ನಾನು ಹೇಳೋದಿಷ್ಟೇ ಜಿಎಸ್ ಬಸವರಾಜ್ ಅವರು ನಾವು ಹಿರಿಯರಿದ್ದೀರಿ ಸಾಕಷ್ಟು ಅನುಭವಶಾಲಿಗಳು ತಾವು ಒಂದು ನಾಲ್ಕು ಸಾರಿ ಎಂಪಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದೀರಿ ಈ ಜಿಲ್ಲೆಯಲ್ಲಿ ದಯವಿಟ್ಟು ಬದಲಾವಣೆ ಮಾಡ್ಕೊಳ್ಳಿ ನೀವು ಏನೇ ಇದ್ದರೂ ನೀವು ಒಳ್ಳೆ ಭಾಷೆಯಲ್ಲಿ ಮಾತಾಡಿ ನಿಮ್ಮ ಏನೇ ವಿಚಾರಗಳಿದ್ದರೂ ನಿಮ್ಮ ಅನುದಾನದ ಬಗ್ಗೆ ಆಗಲಿ ನಿಮ್ಮ ಕೆಲವು ವಿಚಾರಗಳ ಬಗ್ಗೆ ಆಗಲಿ ನೀವು ಮಾತಾಡಬೇಕಾದ್ರೆ ಒಬ್ಬ ಶಾಸಕರ ಹತ್ರ ಮಾತಾಡಬೇಕಾದ್ರೆ ನೀವು ಒಬ್ಬರು ಪಾರ್ಲಿಮೆಂಟ್ ಮೆಂಬರ್ ಇದ್ದೀರಿ ಸಂಸತ್ ಸದಸ್ಯರಿದ್ದೀರಿ ಮಾತಾಡಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಭಾಷೆಯಲ್ಲಿ ಮಾತಾಡುವಂಥ ಇದನ್ನು ಕಲ್ತ್ಕೊಳ್ಳಿ ದಯವಿಟ್ಟು ನಾನು ನೀವು ಆಲ್ರೆಡಿ ನಾಲ್ಕು ಸಾರಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದೀರಾ ಈ ಜಿಲ್ಲೆಗೆ ನೀವೇನು ಕೊಡುಗೆ ಕೊಟ್ಟಿದ್ದೀರಾ ಎಲ್ಲ ವಿವರವಾಗಿ ಜನತೆ ಮುಂದೆ ತಿಳಿಸ್ಬೇಕು ಯಾಕೆಂದರೆ ನೀವು 550 ಕೋಟಿ ನಾವು ತಂದಿದ್ದೀವಿ KRS ಡ್ಯಾಮ್ ಮಾಡ್ತೀವಿ ಅಂತೇಳಿ ಸುಳ್ಳು ಸುಳ್ಳನ್ನು ನೀವು ಹೇಳಿ ಆಮೇಲೆ ರೈತರಿಗೆ ಬೇರೆ ನೀವು 1 ಕೋಟಿ ಅನುದಾನ ಕೊಡ್ತೀನಿ ಅಂತೀರಾ ಶಾಸಕರು ಕೇಳಿದ್ದಾರೆ ಕರೆಕ್ಟ್ ಏನಂತ ಕೇಳಿದ್ದಾರೆ ಸ್ವಾಮಿ 1 ಕೋಟಿ ಕೊಡೋಕ್ಕೆ ಅವಕಾಶ ಇದೆಯಾ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಆ ಅನುದಾನ ಕೊಡೋಕ್ಕೆ ಸಾಧ್ಯ ಇದೆಯಾ ಇದಕ್ಕೆ ನೀವು ಕರೆಕ್ಟಾಗಿ ಉತ್ತರ ಕೊಡಿ ಅವ್ರು ಹೇಳಿದರು ಬೇಡ ಈ ಪ್ರತಿಭಟನೆ ಅಂತೇಳಿ ನಾವು ಕಾರ್ಯಕರ್ತರಿದ್ದೀವಿ ನಮಗೂ ಜವಾಬ್ದಾರಿ ಇದೆ ನಮ್ಮ ಶಾಸಕರ ಬಗ್ಗೆ ಮಾತಾಡಿದಾಗ ನಾವು ಜವಾಬ್ದಾರಿಯಿಂದ ಇರಬೇಕಾಗ್ತದೆ ಹಾಗಾಗಿ ಈ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ ಏನೋ ಒಂದು ಮಾತಾಡಬೇಕು ಜನಗಳ ಹತ್ರ ಓಟ್ ಹಾಕಿಸ್ಕೋಬೇಕು ಜನಗಳು ನಮ್ಮ ಪರವಾಗಿ ಮಾಡ್ಕೋಬೇಕು ಅಂತ ಮಾಡಬೇಡಿ ಬಡವರಿಗೆ ಸಾಕಷ್ಟು ಅನ್ಯಾಯ ಆಗಿದೆ ತಾವು ಹಿಂದೆ ಏನು ದಲಿತರಿಗೆ ನೀವು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದೀರಿ ಹಿಂದೆ ಅವರು ನೀವು ಇನ್ಸ್ಟಿಟ್ಯೂಷನ್ ಏನು ಮಾಡಿದ್ದೀರಾ ಶ್ರೀ ಚನ್ನಬಸವೇಶ್ವರ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಅಂತ ಮಾಡ್ಕೊಂಡಿದ್ದೀರಾ ಸುಮಾರು 100 ಎಕರೆ ಜಮೀನನ್ನು ಮಾಡಿದ್ದೀರಿ ನೀವೇನಂತ ಜಮೀನನ್ನು ಖರೀದಿ ಮಾಡಿದ್ರಿ ಜನರ ಮುಂದೆ ನೀವು ಅದನ್ನು ಹೇಳಬೇಕಾಗ್ತದೆ ಏನಂತ ನೀವು ಖರೀದಿ ಮಾಡಿದ್ರಿ ದಲಿತರಿಗಿರ್ಬೋದು ಎಲ್ಲ ಬಡವರಿಗೆ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡಿಕೊಡ್ತೀನಿ ನಾರಿನ ಒಂದು ಕಾರ್ಖಾನೆಯನ್ನು ಮಾಡಿಕೊಡ್ತೀನಿ ಸಾವಿರಾರು ಜನಕ್ಕೆ ಇಲ್ಲಿ ಉದ್ಯೋಗ ಕೊಡ್ತೀನಿ ಅಂತೇಳಿ ಭರವಸೆಯನ್ನು ಕೊಟ್ಟು ನೀವು ಆ ಜಮೀನನ್ನು ಕೊಂಡ್ಕೊಂಡಿದ್ದೀರ ಆದರೆ ಇವತ್ತೇನು ಮಾಡ್ಕೊಂಡಿದ್ದೀರಾ ನಿಮ್ಮ ಸ್ವಂತಕ್ಕೋಸ್ಕರ ತಮ್ಮ ಉದ್ಧಾರಕ್ಕೋಸ್ಕರ ಒಂದು ಇನ್ಸ್ಟಿಟ್ಯೂಷನ್ ಅನ್ನು ಮಾಡಿಕೊಂಡು ಜನರಿಗೆ ಅನ್ಯಾಯ ಮಾಡಿದ್ದೀರ ಇದನ್ನು ನೀವು ಜನರಿಗೆ ತಿಳಿಸ್ಬೇಕಾಗ್ತದೆ ದಯವಿಟ್ಟು ನಾನು ಹೇಳೋದಿಷ್ಟೇ ಮುಂದಿನದು ಇವತ್ತು ನಮ್ಮ ಹೋರಾಟ ಏನಿದೆ ನಿಮ್ಮ ಭಾಷೆ ಬಗ್ಗೆ ನಿಮ್ಮ ನಡವಳಿಕೆ ಬಗ್ಗೆ ನಮ್ಮ ಹೋರಾಟ